ಆಗ್ತಾ ಈಗ ಬಂದಿದೆ. ಈಗ ಉದಾಹರಣೆಗೆ ಅವ್ರು ಕೇಳ್ದಂಗೆನೆ, ಉದಾಹರಣೆಗೆ ನಮ್ಮ ಕಾಲೇಜಿನಲ್ಲಿ ನಾವು ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ ಮಾಡ್ತೀವಿ ನಾವು ಇಂಜಿನಿಯರ್ಸ್ಗಳಿಗೇನೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ಏನು ಹೇಳ್ಕೊಡ್ತೀವಿ ಅಂದ್ರೆ, ಅವರಿಗೆ ಒಂದು ನೀವು ಟೈಮನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು, ನೀವು ಜನಗಳ ಜೊತೆ ಯಾವ ರೀತಿ ಮೂವ್ ಮಾಡಬೇಕು, ಟೀಮ್ ವರ್ಕ್ ಯಾವ ರೀತಿ ಮಾಡಬೇಕು, ನೀವು ಸ್ಟ್ರೆಸ್ಸನ್ನ ಅಂದರೆ ನಿಮ್ಮ ಒಂದು ಏನು ಹೇಳ್ತೀರ ವರ್ಕ್ ಸ್ಟ್ರೆಸ್ ಏನಿದೆ ಆ ಸ್ಟ್ರೆಸ್ಸನ್ನು ನೀವು ಹೆಂಗೆ ರಿಲೀವ್ ಮಾಡ್ಕೊಳ್ಬೇಕು ಇಂಥದನ್ನೆಲ್ಲ ನಾವು ಕಲಿಸ್ಕೊಡ್ತೀವಿ. ಇದು ಇವತ್ತಿನ ಒಂದು ಮ್ಯಾನ್ ಮೇಕಿಂಗ್ ಎಜುಕೇಷನ್ ಅಂತ. ಬರೀ ಒಬ್ಬರು ಇಂಜಿನಿಯರ್ ಆದರೆ ಸಾಲದು, ಅವ್ರು ಹೇಳಿದ್ದು ಕರೆಕ್ಟ್. ಅದು ನಾವು ಬರೀ ಇಂಜಿನಿಯರ್ ಆದರೆ ಏನು ಮಾಡ್ಬೋದು, ಒಂದು ಇಂಜಿನಿಯರಿಂಗ್ ವರ್ಕನ್ನು ಮಾಡ್ಬೋದು ಹೊರತು ನಮ್ಮ ಜೀವನನ ನಡೆಸ್ಬೇಕಾದ್ರೆ ನಾವು ಒಬ್ಬರು ಮನುಷ್ಯರಾಗಿ ಮನುಷ್ಯತ್ವವನ್ನೆಲ್ಲ ಬೆಳೆಸ್ಕೊಳ್ಬೇಕು. ಆ ದೃಷ್ಟಿನಲ್ಲಿ ನಾವು ಈ ಥರದ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದಕ್ಕೆಲ್ಲ ನಾವು ಇಸ್ಕಾನ್ನವರದ್ದು ಇಂಥವ್ರದ್ದೆಲ್ಲ ಸಹಾಯ ತಗೊಂಡು ನಾವು ಮಾಡ್ತಾ ಇದ್ದೀವಿ. ಈ ತರ ಮಾಡಿದಾಗ ಉತ್ತಮವಾಗಿ ನಮ್ಮ ವಿದ್ಯಾರ್ಥಿಗಳನ್ನ ಬೆಳೆಸೋದಕ್ಕೆ ಸಹಾಯ ಆಗುತ್ತೆ. ಶಾಂತಕುಮಾರ್ ಅವರು ತುಂಬಾ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ದಾರೆ. ಯಾಕಂದ್ರೆ ತರಬೇತಿ ಅದರಲ್ಲೂ ಕೂಡ ವ್ಯಕ್ತಿತ್ವ ವಿಕಸನ ತುಂಬಾ ಮುಖ್ಯ. ಎಲ್ಲೋ ಒಂದು ರೀತಿ ಬರೀ ಇಂಜಿನಿಯರ್ಗಳಾಗ್ಬಿಟ್ಟು ವ್ಯಕ್ತಿತ್ವದ ಬಗ್ಗೆ ಅವ್ರಿಗೆ ಅರಿವಿರೋದಿಲ್ಲ ಅನ್ನುವಂತಹ ಪ್ರಸ್ತಾಪವನ್ನ ಮಾಡಿದ್ದಾರೆ. ನಾನು ಅವಾಗಲೇ ಮಾತಾಡ್ತಾ ಹೇಳಿದೆ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಅಂತ ಮತ್ತೊಂದ್ಸರಿ ನಾವು ಕರೀತಾ ಇರ್ತೇವೆ. ಏನ್ ಅಲ್ಲಿಯ ವಿಶೇಷ ಅಂದರೆ, ಈ ಕೆಮ್ಮಣ್ಗುಂಡಿ ಹತ್ರ ಈ ಕಬ್ಬಿಣದ ಅದರು ಸಿಗುತ್ತೆ. ಆ ಕಬ್ಬಿಣದ ಅದರು ಸಿಗೋದನ್ನ ಫಸ್ಟ್ ಅದನ್ನ ನೋಡಿಕೊಂಡು ಆಮೇಲೆ ಅಲ್ಲಿ ಹತ್ರದಲ್ಲಿ ಎಲ್ಲಿ ಕಾರ್ಖಾನೆ ಶುರು ಮಾಡ್ಬೋದು ಅಂಥೇಳಿ ವಿಶ್ವೇಶ್ವರಯ್ಯನವರು ಅದಕ್ಕೊಂದು ಪ್ಲಾನಿಂಗ್ ಎಕ್ಸಿಕ್ಯೂಷನ್ ಮಾಡ್ತಾರೆ. ಅಲ್ಲಿಂದ ಇವತ್ತಿಗೂ ಕೂಡ ನೀವು ನೋಡ್ಬೋದು ರೋಪ್ ವೇನಲ್ಲಿ ಕಬ್ಬಿಣದ ಅದರನ್ನ ವಿ ಐ ಎಸ್ ಎಲ್ಗೆ, ಇವತ್ತು ಅದು ಸೈಲ್ ಕೈ ಕೆಳಗಿದೆ, ವಿ ಐ ಎಸ್ ಎಲ್ಗೆ ವಿಶ್ವೇಶ್ವರಯ್ಯ ಆಯರ್ನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಅಂತಾನೆ, ಅಲ್ಲಿಗೆ ಅವರು ಒಂದು ರೋಪ್ ವೇ ಮೂಲಕ ಕಬ್ಬಿಣದ ಅದರನ್ನು ಸಾಗಿಸಿ, ಅಂದರೆ ಸಾಗಣೆ ವೆಚ್ಚ ಜಾಸ್ತಿ ಆಗ್ಬಿಡುತ್ತೆ ಎಲ್ಲೆಲ್ಲೋ ಮಾಡಕ್ಕೆ ಹೋದರೆ. ಅದಕ್ಕೆ ಅವರು ಭದ್ರಾವತಿಯಲ್ಲಿ ಮಾಡಿದ್ರು, ಹತ್ತಿರದಲ್ಲಿ ಇರಬೇಕದು. ಎರಡನೇದಾಗಿ ಅಲ್ಲಿಗೆ ಬೇರೆ ಬೇಕಾದಂಥ ಎಲ್ಲ ಒಂದು ರಿಸೋರ್ಸಸ್ ಕೂಡ ಸಿಗಬೇಕು. ಒಂದು ನೀರಿನ ಅವೈಲಬಿಲಿಟಿ, ಯಾವುದೇ ಒಂದು ಫ್ಯಾಕ್ಟ್ರಿ ಆದರೂ ಅಷ್ಟೇ, ನೀರು, ರಸ್ತೆ ಮತ್ತು ಎಲೆಕ್ಟ್ರಿಸಿಟಿ ಕರೆಂಟು ಎಲ್ಲದೂ ಸಿಗಬೇಕಾಗತ್ತೆ. ಆದ್ದರಿಂದ ಇಂಥದ್ದೆಲ್ಲದನ್ನೂ ಒಂದು ಆಲೋಚನೆಯಲ್ಲಿ ಇಟ್ಕೊಂಡವರು ಭದ್ರಾವತಿನಲ್ಲಿ ಸ್ಟೀಲ್ ಫ್ಯಾಕ್ಟ್ರಿನ ಶುರು ಮಾಡಿದ್ರು. ಹೌದು, ಮಲ್ಲೇಶ್ವರಂನಿಂದ ಒಂದು ಕರೆ ಇದೆ ನೋಡೋಣ. ಹಲೋ ನಮಸ್ಕಾರ. ನಮಸ್ಕಾರ ಸರ್, ನಾನು ಹರಿ ಅಂತ ಮಲ್ಲೇಶ್ವರಂನಿಂದ. ಹರಿ ಅವರೇ ಪ್ರಶ್ನೆ ಕೇಳಿ. ನಮ್ಮ ಪ್ರಶ್ನೆ ಏನಂದ್ರೆ, ವಿವೇಕಾನಂದರವೇ ನಮಗೆ ಮಾದರಿಯಾಗಿ ವ್ಯಕ್ತಿತ್ವದ ಎಲ್ಲದರಲ್ಲವೇ ಇದಾಗಿದ್ರು, ಶಿಸ್ತು ಎದುರಲ್ಲವೇ. ರಾಜಶ್ರೀ ಕೃಷ್ಣರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಕಾಲದಲ್ಲಿ ಇದ್ದವರು, ಅವರು ಕೆ ಆರ್ ಎಸ್ ಡ್ಯಾಮ್ ಕಟ್ಟಬೇಕಾದ್ರೆ ತಮ್ಮಲ್ಲಿದ್ದ ಒಡವೆನ ಅಡ ಇಟ್ಟು ತಂದು ಕಟ್ಟಿದ್ರು ಅವರು. ಅವರು ಮಾದರಿಯಾಗಿದ್ರು. ವಿಶ್ವೇಶ್ವರಯ್ಯನವರು ನಾವು ಆಗ್ಲೇ ಕೇಳ್ತಾ ಇದ್ದೀವಿ ಮಾದರಿಯಾಗಿದ್ರೆ. ಮೂರು ಜನದಿಂದ ನಮ್ಮ ಯುವಜನತೆಗೆ ನಮ್ಮ ಜನತೆಗೆ ಸಂದೇಶ ಏನ್ ಕೊಡ್ಬೋದು ಸರ್ ತಮ್ಮಿಂದ? ಒಟ್ಟಾರೆ ಇಡೀ ಕಾರ್ಯಕ್ರಮನೇ ನಾವು ಸಂದೇಶದ ರೂಪದಲ್ಲೇ ನೀಡ್ತಾ ಇದ್ದೀವಿ ಹರಿ ಅವರೇ. ನಮ್ಮ ಎಲ್ಲ ಕಾರ್ಯಕ್ರಮವನ್ನು ಗಮನಿಸ್ತಾ ಇರಿ. ಉದಾಹರಣೆಗೆ ಸ್ವಜನ ಪಕ್ಷಪಾತಿ ವಿರೋಧಿ ಅನ್ನೋಂಥದ್ದನ್ನು ಹೇಳ್ತಾ ಇದ್ದಿದ್ದಾಗಲಿ ಮತ್ತೊಂದಾಗಲಿ. ಮತ್ತೊಂದು ಕರೆ ನೋಡೋಣ. ನಾಗೇಂದ್ರ ಅವರೇ ತಮ್ಮ ಪ್ರಶ್ನೆ ಕೇಳಿ. ನಾಗೇಂದ್ರ ಸರ್, ನನ್ನ ಹೆಸರು ನಾಗೇಂದ್ರ, ಬೆಂಗಳೂರಿಂದ ಮಾತಾಡೋದು. ಕೇಳಿ ಸರ್. ಸರ್, ವಿಶ್ವೇಶ್ವರಯ್ಯನವರು 102 ವರ್ಷದ ಸಂಪೂರ್ಣ ಜೀವನವನ್ನು ಅವರು ಮಾಡಿದ್ದಾರೆ. ಅವರ ಆರೋಗ್ಯದಲ್ಲಿ ನಾವು ಇವಾಗ ವಾಕಿಂಗ್ ಮಾಡಬೇಕು, ಅದರಿಂದ ಒಳ್ಳೆ ಇದು ಆರೋಗ್ಯ ಇರುತ್ತೆ ಅಂತ ಹೇಳ್ತಾರಲ್ಲ, ಅದರಿಂದ ಅವರು ಈ ಥರದ ಅವ್ರ ಆರೋಗ್ಯನ ಕಾಪಾಡ್ಕೊಂಡು ಬರೋದಕ್ಕೆ ವಾಕಿಂಗ್ ಎಲ್ಲ ಏನೋ ಮಾಡ್ತಾ ಇದ್ದಾರಂತ ತಿಳ್ಕೊಳ್ಳೋಕೆ ನಾನು ಇಷ್ಟಪಡ್ತೇನೆ. ಆಯ್ತು, ನಾಗೇಂದ್ರ ಅವರೇ ಖಂಡಿತ ಗೋಪಾಲಕೃಷ್ಣ ಅವರು ತಿಳಿಸ್ತಾರೆ. ನಾವೀಗಾಗಲೇ ನೀವು ಆರಂಭದಲ್ಲೂ ಕೂಡ ಹೇಳಿದ್ರಿ, ಅವ್ರ ಆರೋಗ್ಯಕ್ಕೆ ಎಷ್ಟು ಒತ್ತು ಕೊಡ್ತಾ ಇದ್ರು, ಈ ಶುಚಿತ್ವದ ಕಡೆಗೆ ಎಷ್ಟು ಕೊಡ್ತಾ ಇದ್ರು ಅನ್ನುವಂಥದ್ದು ಗಮನ. ಅಂದರೆ ಇದರಲ್ಲಿ ನನಗನ್ಸೋದು, ಒಂದು ಯುವಜನತೆಗೆ ಒಂದು ಭಾಳ ಒಂದು ಒಂದು ಮೆಸೇಜ್ ಅಂತ ಏನು ಹೇಳ್ಬೋದು, ಅದನ್ನು ಏನು ಕೊಡ್ಬೋದು ಅಂತಂದರೆ, ಯಾವುದೇ ಥರದ ಬ್ಯಾಡ್ ಹ್ಯಾಬಿಟ್ಸ್ಗಳು ಕೂಡ ವಿಶ್ವೇಶ್ವರಯ್ಯನವ್ರಿಗೆ ಇರಲಿಲ್ಲ. ನಾವು ನಮ್ಮ ಜೀವನದಲ್ಲಿ ಮುಖ್ಯವಾಗಿ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಅಂತ ಯಾವುದು ದುಶ್ಚಟಗಳು ಇರಲಿಲ್ಲ ಅವರಿಗೆ. ಆ ದುಶ್ಚಟಗಳು ಇಲ್ಲದೆ ಇದ್ದಿದ್ರಿಂದಾನೆ ಅವರಿಗೆ ಅವರ ಆರೋಗ್ಯನ ಒಂದು ಮಟ್ಟಿಗೆ ಕಾಪಾಡ್ಕೊಳ್ಳೋಕ್ಕಾಯ್ತು. ಎರಡನೇದಾಗಿ ಅವರು ನಿತ್ಯ ವ್ಯಾಯಾಮ ಈ ತರದ ನಡಿಗೆ ಎಲ್ಲದನ್ನು ಮಾಡ್ತಾ ಇದ್ರು ಅವರು. ಮೂರನೇದಾಗಿ
ಅವರು ಆಹಾರ ಸೇವನೆ ಕೂಡ ಅವರು ಟೈಮ್ ಟೈಮಿಗೆ ಮಾಡ್ತಾ ಇದ್ರು. ಈಗ ಮಧ್ಯಾಹ್ನ 12:30 ಊಟ ಅಂತಂದ್ರೆ ಅವರು ಪ್ರತಿನಿತ್ಯ 12:30 ಊಟ ಮಾಡ್ತಾ ಇದ್ರು. ನಮ್ಮಲ್ಲಿ ನಾವು ಎಷ್ಟು ಜನ ಅಂತದನ್ನ ಅಳವಡಿಸ್ಕೊಂಡಿದೀವಿ? ಆ ತರ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಅದು ಒಂದು ಶಿಸ್ತೆ. ನಮ್ಮ ದೇಹನ ನಾವು ದಂಡಿಸಬಾರದು, ನಮ್ಮ ದೇಹನ ನಾವು ಪ್ರೀತಿಸ್ಬೇಕು. ಆ ಪ್ರೀತಿ ಮಾಡಿದಾಗ ನಮ್ಮ ದೇಹ ನಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಂಡು ನಾವು ಉತ್ತಮವಾದಂತಹ ಒಂದು ಜೀವನವನ್ನು ನಡೆಸಬಹುದು. ಹೆಚ್ಚಿನ ಕಾಲ ನಾವು ಆರೋಗ್ಯವಂತರಾಗಿ ಜೀವನ ನಡೆಸಬಹುದು. ಯಾವುದೇ ರೋಗ ಇಲ್ದಲೇನೆ ಜೀವನ ನಡೆಸೋದೇನೆ ಒಂದು ಇವತ್ತಿನ ಕಾಲದಲ್ಲಿ ಒಂದು ವಿಶೇಷ. ಹೌದು, ಆ ತರದಲ್ಲಿ ವಿಶ್ವೇಶ್ವರಯ್ಯನವರು ಹಾಗಾಗಿ ಅವರ ಒಂದು ಜೀವನವನ್ನ ಅವರ ಒಂದು ಆರೋಗ್ಯವನ್ನ ಕಾಪಾಡಿಕೊಂಡ್ರು, ತುಂಬಾ ಉತ್ತಮವಾಗಿ ಅವರ ಜೀವನನ ನಿರ್ವಹಣೆ ಮಾಡಿದ್ರು. ಈಗ 90ನೇ ವರ್ಷ 92ನೇ ವರ್ಷದಲ್ಲೂ ಎಲ್ಲ ಕೂಡ ಅವರು ಎಲ್ಲಿಗಾದ್ರೂ ಫಂಕ್ಷನ್ ಗೆ ಹೋಗೋದಾದ್ರೂ ಕೂಡ ಎಲ್ಲ ನಡ್ಕೊಂಡು ಇಳಿದು ಆರಾಮಾಗಿ ಹೋಗ್ತಾ ಇದ್ರು. ಅವರು ಭಾರತ ರತ್ನ ಪದಕನ ಸ್ವೀಕಾರ ಮಾಡಿದಾಗ್ಲೂ ಕೂಡ ಅವರು ಬಹಳ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅವರು ಪೇಟ ಇರ್ಬೋದು, ಅವ್ರ ಕೈಲಿ ಕೋಲ್ ಇರ್ಬೋದು, ಒಂದು ಸೂಟು ಬೂಟ್ ಇರ್ಬೋದು ಎಲ್ಲ ಹಾಕೊಂಡು ಟಿಪ್ ಟಾಪ್ ಆಗಿ ಅವ್ರು ಹೋಗಿ ಆ 92 ವರ್ಷದಲ್ಲಿ ಇವತ್ತು ಎಷ್ಟೋ ಜನ ಹಾಸಿಗೆಯಿಂದ ಹೇಳಕ್ಕೆ ಆಗೋದಿಲ್ಲ ಅಂತ ಒಂದು ಸ್ಥಿತಿನಲ್ಲಿ ಅವರು ಭಾರತ ರತ್ನ ಪ್ರಶಸ್ತಿನ ಸ್ವೀಕಾರ ಮಾಡುವಾಗ್ಲೂ ಕೂಡ ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ಹೋದ್ರು, ಅವರ ಆರೋಗ್ಯನ ಅಷ್ಟು ಉತ್ತಮವಾಗಿ ಕಾಪಾಡಿಕೊಂಡಿದ್ರು. ಇದು ನಮ್ಮ ಒಳಗುಟ್ಟೇನಂದ್ರೆ ಯಾವುದೇ ತರದ ಬ್ಯಾಡ್ ಹ್ಯಾಬಿಟ್ಸ್ ಗಳನ್ನು ನಮ್ಮ ಯುವ ಜನರು ಮಾಡಬಾರದು. ಇದೊಂದು ದೊಡ್ಡ ಮೆಸೇಜ್ ಇದು. ಇವತ್ತಿನ ನಮ್ಮ ಕಾರ್ಯಕ್ರಮದ ಮೂಲಕ ನಾವು ಎಲ್ಲ ಯುವಜನರಲ್ಲೂ ಕಳಕಳಿಯಿಂದ ಕೇಳ್ಕೊಳ್ಳೋದೇನೆಂದ್ರೆ ಯಾವುದೇ ತರದ ದುಶ್ಚಟಗಳಿಗೆ ನೀವು ಬಲಿಯಾಗಬೇಡಿ, ಇಷ್ಟೇ ನಮ್ಮ ಒಂದು ಮೆಸೇಜ್. ಆರೋಗ್ಯದ ಬಗ್ಗೆ ಕಳಕಳಿಯನ್ನ ಇದ್ರೆ ಸಾಧ್ಯ ಆಗತ್ತೆ. ಮತ್ತೊಂದು ಕರೆ ನೋಡೋಣ. ಹಲೋ, ನಮಸ್ಕಾರ. ನಮಸ್ಕಾರ ದಿವಾಕರ್, ಪ್ರಶ್ನೆ ಕೇಳಿ. ಕೇಳ್ಬೋದಾ? ಕೇಳಿ ಕೇಳಿ ದಿವಾಕರ್, ಪ್ರಶ್ನೆ. ದಿವಾಕರ್ ಮಾತಾಡಿ. ಹಲೋ ನಮಸ್ಕಾರ. ನಮಸ್ಕಾರ, ತಮ್ಮ ಪ್ರಶ್ನೆ ಕೇಳಿ ದಿವಾಕರ್. ನಮಸ್ಕಾರ, ನಾನು ದಿವಾಕರ್ ಅಂತ, ಕೊಡಗಿಯಲ್ಲಿ ಟೆಲಿಕಾಂ ಲೇಔಟ್ ಇಂದ. ಸರಿ ಹೇಳಿ. ನನ್ನ ಕ್ವಶನ್ ಏನಂದ್ರೆ, ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಹ್ಯಾಸ್ ಗಾಟ್ ಎ ವುಮನ್ ಬಿಹೈಂಡ್ ಅಂತ ಹೇಳ್ತಾರೆ. ಸೊ ವಿಶ್ವೇಶ್ವರಯ್ಯನವರು ಎಂತ ಸ್ಟೇಜ್ಗೆ ರೀಚ್ ಆಗಿದ್ರು, ಎಷ್ಟು ಮೇಲಕ್ಕೆ ಹೋಗಿದ್ರು ನಿಮ್ಗೆಲ್ಲರೂ ಗೊತ್ತಿರೋ ವಿಚಾರ. ಹೌದು, ಅವ್ರ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಯಾವ ರೀತಿ ಇತ್ತು ಅನ್ನೋದು ಒಂದು ಜಸ್ಟ್ ಮೆನ್ಷನ್ ಅಷ್ಟೇ. ಯಾವುದೇ ಒಂದು ವ್ಯಕ್ತಿಯನ್ನ ಗಮನ ಹರಿಸ್ತಾ ಇದ್ದಾಗ ಅವರ ಸಾಧನೆಯ ಮುಖವನ್ನ ನೋಡಬೇಕಾದ್ರೆ ಕೆಲವೊಂದು ತ್ಯಾಗಗಳು, ಕೆಲವೊಂದು ಬದಲಾವಣೆಗಳು ವ್ಯಕ್ತಿಯಲ್ಲಿ ಆಗ್ತಾ ಹೋಗ್ತಾ ಇರತ್ತೆ. ವೈಯಕ್ತಿಕ ಬದುಕಿಗಿನ್ನ ಸಮಾಜದ ಬದುಕಿಗೆ ಹೆಚ್ಚು ಅರ್ಪಿಸಿಕೊಂಡಿದ್ರಿಂದ ವಿಶ್ವೇಶ್ವರಯ್ಯನವರ ಒಂದು ಫೋಕಸ್ ಆ ಕಡೆಗೆ ಹೆಚ್ಚಿತ್ತಲ್ವಾ ಸರ್? ಹೌದು, ಅವರು ಅವರ ಒಂದು ಕೆಲಸದ ಬಗ್ಗೆ, ಅವರ ಒಂದು ಕಾರ್ಯ ಚಟುವಟಿಕೆಗಳ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾ ಇದ್ರು. ಹಂಗಾಗೇನೆ ಅವರು ಈ ಒಂದು ಪರ್ಸನಲ್ ಒಂದು ಲೈಫ್ ಏನಿದೆ ಅದಕ್ಕೆ ಅಷ್ಟೊಂದು ಹೆಚ್ಚಿನ ಗಮನವನ್ನು ಅವರು ಕೊಟ್ಟಿರಲಿಲ್ಲ. ಹಾಗಾಗಿ ಅವರು ಒಂದು ನಾಯಕತ್ವ ಅಂತ ಅನ್ನೋದಾದ್ರೆ ಸರ್, ಗುಣಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಈ ಧೀಮಂತ ನಾಯಕತ್ವ ಅಂದ್ರೆ ಧೀಮಂತತೆ ಅಂದ್ರೆ ವಿಶ್ವೇಶ್ವರಯ್ಯನವರಲ್ಲಿ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಇಟ್ ಈಸ್ ಬೆಟರ್ ಟು ಸರ್ವ್ ಲೈಕ್ ಸ್ಟೀಲ್ ದ್ಯಾನ್ ರಸ್ಟ್ ಅಂತ ಹೇಳ್ತಾ ಇದ್ರು ಅವರು, ಅಲ್ವೇ? ಆ ನಾಯಕತ್ವದ ಗುಣಗಳನ್ನು ಹೇಗೆ ಅವರಿಂದ ಪಾಲಿಸ್ಬೋದು ನಾವು? ಅವರು ಒಂದು ಇಲ್ಲೊಂದು ನಾನು ಉದಾಹರಣೆ ಕೊಡಕ್ಕೆ ಇಷ್ಟಪಡ್ತೀನಿ. ಅವರು ಯಾವ ರೀತಿ ಅವರು ಅವರ ಜೊತೆಲಿದ್ದವ್ರನ್ನ ಅವರು ನೋಡ್ಕೊಳ್ತಾ ಇದ್ರು, ಇಟ್ಕೊಳ್ತಾ ಇದ್ರು ಅಂತಂದ್ರೆ, ಒಬ್ಬ ಕ್ಲರ್ಕ್ ಅವರ ಜೊತೆ 60 ವರ್ಷ ಕೆಲಸ ಮಾಡಿದ್ದಾರೆ. ಇದೇ ಒಂದು ಉತ್ತಮವಾದಂತಹ ಉದಾಹರಣೆ. ಅವರ ಅಡಿಗೆಯವರು 36 ವರ್ಷ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಹಾಗೇನೆ ಅವರ ಡ್ರೈವರ್ ಕೂಡ 30 ವರ್ಷ ಅವ್ರ ಜೊತೆನೇ ಕೆಲಸ ಮಾಡಿದ್ದಾರೆ, ಒಬ್ಬನೇ ಡ್ರೈವರು. ಇವತ್ತು ಇಂಥ ಉದಾಹರಣೆನೆ ಕಷ್ಟ. ಕೆಲಸದವರು, ಮನೆ ಕೆಲಸದವರು ಅವರಿಗೆ 56 ವರ್ಷ ಮನೆ ಕೆಲಸದವರು ಅವ್ರ ಜೊತೆನೆ ಕೆಲಸ ಮಾಡಿದ್ದಾರೆ. ಈಗ ನಾವು 5-6 ತಿಂಗಳಿಗೆ ಒಬ್ಬೊಬ್ಬರನ್ನ ಹುಡುಕ್ಬೇಕಾಗಿದೆ, ಕೆಲಸ ಹುಡುಕ್ಬೇಕಾಗತ್ತೆ. ಅಂದ್ರೆ ಅವರು ಯಾವುದೇ ವ್ಯಕ್ತಿನಲ್ಲಾಗ್ಲಿ ಅವರ ಒಂದು ಒಳ್ಳೆ ಗುಣನ ನೋಡಿ ಅವರಿಗೆ ಇವ್ರ ಕೈಲಾಗಿ ಸಹಾಯನ ಮಾಡ್ತಾ ಇದ್ರು. ಆ ಸಹಾಯದ ಗುಣ ಹೆಂಗಿತ್ತು ಅಂತಂದ್ರೆ, ಇವರು ದಿವಾನರಾಗಿದ್ದಾಗ ಒಂದ್ಸರಿ ಏನಾಗುತ್ತೆ, ಇವರ ಸ್ನೇಹಿತರೊಬ್ಬರಿಗೆ ಒಂದು ಸುಮಾರು ತಿಂಗಳುಗಳು ಅವರಿಗೆ ರೆಸ್ಟ್ ತಗೊಳ್ಬೇಕಾಗತ್ತೆ. ಆವಾಗ ಇವರು ಬೆಂಗಳೂರಲ್ಲಿ ನನಗೊಂದು ಏನಾರು ಒಂದು ಉಳ್ಕೊಳ್ಳೋದಕ್ಕೊಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅವರ ಸ್ನೇಹಿತರು ಇವ್ರಿಗೆ ಕಾಗದ ಬರೀತಾರೆ. ವಿಶ್ವೇಶ್ವರಯ್ಯನವರು ಅವ್ರು ತಿಳ್ಕೊಂಡಿದ್ರು, ಫ್ರೆಂಡು ಒಂದು ಗೌರ್ಮೆಂಟ್ ಗೆಸ್ಟ್ ಹೌಸ್ ಇರುತ್ತೆ, ಇವರು ದಿವಾನ್ರು, ಅದರಿಂದ ನನಗೆ ಫ್ರೀಯಾಗಿ ಒಂದು ಗೌರ್ಮೆಂಟ್ ಗೆಸ್ಟ್ ಹೌಸ್ನ ಕೊಡಿಸ್ಬಿಡ್ಬೋದು ಇವರು ಅಂತೇಳಿ ತಿಳ್ಕೊಂಡಿದ್ರು ಅವರು. ವಿಶ್ವೇಶ್ವರಯ್ಯನವರು ಏನೇನು ಮಾಡಿದ್ರು, ಅವ್ರಿಗೆ ಆಗಲ್ಲ ಅಂತ ಹೇಳಲಿಲ್ಲ. ಸ್ನೇಹಿತ ಹೆಂಗೆ ಆಗಲ್ಲ ಅಂತ ಹೇಳೋದು,
ಅದಕ್ಕೇನು ಮಾಡಿದ್ರು, ಒಂದು ಗೆಸ್ಟ್ ಹೌಸನ್ನು ಏರ್ಪಾಟ್ ಮಾಡಿದ್ರು. ತಿಂಗಳಿಗೆ 250 ರೂಪಾಯಿ ರೆಂಟ್ ಅವಾಗ್ಲೇನೆ. ಅದನ್ನು ಗೆಸ್ಟ್ ಹೌಸನ್ನ ಮಾಡಿ ಆ ಸ್ನೇಹಿತರಿಗೆ ನಿನಗೆ ಎಷ್ಟು ದಿವಸ ಬೇಕೋ ಅಲ್ಲಿರಪ್ಪ ನೀನು ಅಂತೇಳಿ. ಅವ್ರ ಹತ್ರ ಬೇರೆ ಏನು ವಿಷಯ ಮಾತಾಡಿಲ್ಲ, ನೀನು ಅಲ್ಲಿ ಇರು ಅಂದರು. ಅವ್ರೇನು ತಿಳ್ಕೊಂಬಿಟ್ರು, ಇವರು ದಿವಾನರಲ್ವಾ ಅದರಿಂದ ಫ್ರೀಯಾಗಿ ಕೊಡಿಸಿದ್ದಾರೆ ಅಂತ ತಿಳ್ಕೊಂಡ್ರು. ಆದರೆ ಆ 250 ರೂಪಾಯಿ ರೆಂಟ್ ಏನಿತ್ತು, ಅದು ಎಷ್ಟು ತಿಂಗಳು ಅವರ ಸ್ನೇಹಿತರಲ್ಲಿದ್ದರು, ಅಷ್ಟು ತಿಂಗಳದ ಬಾಡಿಗೆನ ಇವ್ರು ಕಟ್ಟಿದ್ರು, ಇವರು ಸ್ವಂತ ದುಡಿಮೆಯಿಂದ ಕಟ್ಟಿದ್ರು. ಅಂತ ಒಂದು ನಿಸ್ವಾರ್ಥ ಸೇವೆ ಅವರದ್ದು, ಅವರ ಒಂದು ನಾಯಕತ್ವದ ಗುಣನೂ ಹಂಗೇನೆ. ಹೌದು. ಮತ್ತೊಂದು ಕರೆ ನೋಡೋಣ. ಭದ್ರಾವತಿಯಿಂದ ವಿಶ್ವನಾಥ್ ಕರೆ ಮಾಡ್ತಾ ಇದ್ದಾರೆ. ವಿಶ್ವನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ ವಿಶ್ವನಾಥ್. ಸರ್, ನಾನು ಹೇಳಿಲ್ಲ ಸರ್, ನಮ್ಮ ಭದ್ರಾವತಿ ಕಬ್ಬಿಣ ಕಾರ್ಖಾನೆ ಬಗ್ಗೆ ಒಂದು ಅವರ ಒಂದು ಇನ್ಸಿಡೆಂಟ್ ನಾನು ಹೇಳ್ತೀನಿ ಸರ್. ಯಾವ ರೀತಿ ಅವರು ಇಂಜಿನಿಯರ್ ಆಗಿದ್ರು ಕೂಡ ಅದನ್ನೇನು ಅವರು ಭದ್ರಾವತಿಯಲ್ಲಿ ಕಬ್ಬಿಣ ಕಾರ್ಖಾನೆ ಮಾಡಬೇಕು ಅಂತ ಹೇಳಿ ಮಾಡಿದ ಮೇಲೆ ಅದು ಇಟ್ ಇಸ್ ಗೋಯಿಂಗ್ ಅಂಡರ್ ಲಾಸ್, ಅದು ತುಂಬಾ ಲಾಸ್ ಆಗ್ಬಿಡ್ತು. ಅವಾಗ ಈ ಮೈಸೂರ ಕೃಷ್ಣರಾಜ ಒಡೆಯರು ಮತ್ತೆ ಅಲ್ಲಿದ್ದಂತ ಇಂದಿನ ಅಧಿಕಾರಿಗಳೆಲ್ಲ ಏನ್ರಿ ಈ ರೀತಿ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಇದು ಹಾಳಾಯ್ತಲ್ಲ ಇದು ಹೇಗೆ ಅಂತ ಹೇಳಿದಾಗ ಅವರು ಭದ್ರಾವತಿಲ ಬಂದು ಒಂದು ಒನ್ ಇಯರ್ ಭದ್ರಾವತಿಲ ಅವರು ಸ್ಟೇ ಮಾಡಿ ಅದ್ರ ಆ ಕಾರ್ಖಾನೆಯನ್ನ ಯಾವ ರೀತಿ ಏನೇ ಲಾಸ್ ಆಯ್ತು, ಏನ್ ಕ್ಲಾಸ್ ಆಯ್ತು, ಏನ್ ತಪ್ಪಾಯ್ತು ಅಂತೆಲ್ಲ ಕಂಡಿದ್ರು. ಅದನ್ನ ಲಾಭದಾಯಕವಾಗಿ ಮಾಡಿ ಅವ್ರು ಭದ್ರಾವತಿನ ಬಿಟ್ರು. ಹೌದು, ತಾವ್ ಹೇಳ್ತಾ ಇರೋದು ತುಂಬಾನೇ ಸರಿ. ಅವರ ಯೋಜನೆ ಮತ್ತು ಕಾರ್ಯಗತಗೊಳಿಸುವಿಕೆ ಇತ್ತಲ್ಲ, ಆ ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಷನ್ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಅಷ್ಟು ಚೆನ್ನಾಗಿ ಅವರು ಎಲ್ಲ ವಿಚಾರಗಳನ್ನು ಸಮಗ್ರವಾಗಿ ನೋಡ್ತಾ ಇದ್ರು ಅಲ್ವೇ ಸರ್? ಹೌದು, ಅವರು ಎಲ್ಲ ವಿಷಯಗಳಿಗೂ ಅವರು ಬಹಳ ಒತ್ತು ಕೊಡ್ತಾ ಇದ್ರು. ಅವರಿಗೆ 90 ವರ್ಷ ಆಗಿದ್ದಾಗ ಯಾರೋ ಒಬ್ರು ಕೇಳ್ತಾರೆ, ಹೆಂಗಿದೆ ನಿಮ್ಮ ಜೀವನ ಹೆಂಗಿದೆ ಅಂತ ಕೇಳ್ತಾರೆ. ಕೇಳಿದಾಗ ಅವ್ರು ಹೇಳ್ತಾರೆ, ಲೈಫ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ. ನೋಡಿ, 90 ವರ್ಷದಲ್ಲಿ ಈ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳುವಂಥ ಒಂದು ಮಾತು ಅದು ಖಂಡಿತವಾಗ್ಲೂ ಎಲ್ರಿಗೂ ಮಾದರಿನೇ. ಲೈಫ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ತಾರೆ ಅವರು. ಮತ್ತು ಅವರಿಗೆ ಒಂದು ತುಂಬ ಒಂದು ಮೆಮೊರಿ ಪವರ್ ಇತ್ತು. ಈ ಮೆಮೊರಿ ಪವರ್ ಹೆಂಗೆ ಅಂದರೆ, ಯಾವಾಗಲೂ ಒಂದ್ಸರಿ ಅವರು 1908 ಓದಿದಂತಹ ಒಂದು ರೆಕಾರ್ಡ್, ಆ ರೆಕಾರ್ಡ್ ಬಗ್ಗೆ ಅವರಿಗೆ 50 ವರ್ಷದ ನಂತರ 1955 ಯಾವುದೋ ಒಂದು ಮೀಟಿಂಗ್ ಅಲ್ಲಿ ಕೂತ್ಕೊಂಡಾಗ ಅವರಿಗೆ ಆ ರೆಕಾರ್ಡ್ ಇಂದು ಬೇಕಾಗತ್ತೆ. ಅವರಿಗೆ ಅವರು ಅವರ ಅಸಿಸ್ಟೆಂಟ್ ಅನ್ನ ಕರೆದ್ಬಿಟ್ಟು ಹೇಳ್ತಾರೆ, ನೋಡಪ್ಪ ಅಲ್ಲಿ ನಂದು 3ನೇ ರ್ಯಾಕ್ ಅಲ್ಲಿ 4ನೇ ರೋನಲ್ಲಿ ಇಂಥ ಬುಕ್ ಇಟ್ಟಿದ್ದೀನಿ, ಆ ಬುಕ್ ಅನ್ನ ತಗೊಂಡ್ ಬಾ ಇಲ್ಲಿಗೆ, ಈ 3 ಬುಕ್ಗಳು ಬೇಕಿದಕ್ಕೆ, 3 ಬುಕ್ನ ತಗೊಂಬ ಅಂತ ಹೇಳಿ ತರಿಸ್ಬಿಟ್ಟು ಆ ರೆಕಾರ್ಡ್ ಅನ್ನ ವೆರಿಫೈ ಮಾಡಿಬಿಟ್ಟು ವಾಪಸ್ ಹೇಳ್ತಾರೆ. ನೋಡಿ, ಇದು 50 ವರ್ಷದ ನಂತರ ಹೇಳ್ತಾ ಇರುವಂತ ಮಾತು ಅವರು. ಅಂದ್ರೆ ಯಾವಾಗ್ಲೋ ಒಂದ್ಸರಿ ಓದಿದ್ದನ್ನ ಅವ್ರು ಎಷ್ಟು ಜ್ಞಾಪಕ ಇಟ್ಕೊಳ್ತಾ ಇದ್ರು, ಅವರ ಮೆಮೊರಿ ಪವರ್ ಹೆಂಗಿತ್ತು. ಇವತ್ತಿನ ಮೊಬೈಲ್ ಫೋನ್ಗಳು ಈ ತರದ ಕಂಪ್ಯೂಟರ್ಗಳು ಯಾವ್ದು ಇರ್ಲಿಲ್ಲ ಮೆಮೊರಿ ಇಟ್ಕೊಳ್ಳಕ್ಕೆ. 50 ವರ್ಷದ ಹಿಂದಿಂದನು ನೆನ್ಪಿಟ್ಕೊಳ್ಬೇಕು ಅಂದ್ರೆ ಎಷ್ಟು ಸಾಧ್ಯ? ಅದಕ್ಕೆಲ್ಲೋ ಅನ್ಸುತ್ತೆ ಸರ್, ಅವರು ತುಂಬಾ ಡಿಸಿಪ್ಲಿನ್ಡ್ ವ್ಯಕ್ತಿ ಆಗಿದ್ರಿಂದ, ಶಿಸ್ತಿನ ಸಿಪಾಯಿ ಆಗಿದ್ರಿಂದ ಇದೆಲ್ಲ ಸಾಧ್ಯ ಆಗ್ತಿತ್ತ ಅಂತ. ಏನಂತ ಖಂಡಿತವಾಗ್ಲೂ ಹೌದು. ಅವರ ಶಿಸ್ತು ಹೆಂಗೆ ಅಂದ್ರೆ, ಸಿ ರಾಜಗೋಪಾಲಾಚಾರ್ಯ ಅವರು ಒಂದ್ಸರಿ ಹೇಳಿದ್ದಾರೆ ಅವರಿಗೆ, ರಾತ್ರಿ 12 ಗಂಟೆಗೆ ನಾನು ಒಬ್ಬ ಫೋಟೋಗ್ರಾಫರ್ ಜೊತೆ ಬಂದ್ರು ನಿಮ್ಮ ಹತ್ರ, ನಿಮ್ದು ಫೋಟೋನ ಯಾವಾಗ್ಲೂ ಇರೋ ಹಂಗೇನೆ ತಕ್ಕೊಂಡು ಹೋಗ್ಬಹುದು ಅಂತ ಹೇಳಿ. ಅಂದ್ರೆ ಉಡುಗೆ ತೊಡುಗೆ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ರು. ಆಮೇಲೆ ಒಂದು ಬಹಳ ವಿಶೇಷವಾದ ಒಂದು ಇನ್ಸಿಡೆಂಟ್ ಇದೆ. ಒಂದ್ಸರಿ ಏನಾಯ್ತಂತೆ, ಇವರು ರೆಸ್ಟಲ್ಲಿದ್ರು, ಅಂದ್ರೆ ಅವ್ರು ರಜ್ದಲ್ಲಿದ್ರು, ಅವಾಗ ಕೆಲಸದಲ್ಲಿ ಇರ್ಲಿಲ್ಲ, ರಜ್ದಲ್ಲಿದ್ರು. ರಜ್ದಲ್ಲಿದ್ದಾಗ ಯಾರೋ ಒಬ್ರು ಇವ್ರನ್ನ ನೋಡಕ್ಕೆ ಅಂತ ಬರ್ತಾರೆ. ನೋಡಕ್ಕೆ ಅಂತ ಬಂದಾಗ ಇವ್ರು ರಜ್ದಲ್ಲಿದ್ರಲ್ಲ, ಅವ್ರು ಹೇಳ್ದಲೆ ಕೇಳ್ದಲೆ ಬಂದಿರೋದವ್ರು. ಇವ್ರೇನ್ ಮಾಡ್ತಾರೆ, ಅದಕ್ಕೆ 5 ನಿಮಿಷ ಕೂತ್ಕೊಳಕ್ ಹೇಳಪ್ಪ ಅಂತ ಹೇಳಿ ಕೂತ್ಕೊಳಕ್ ಹೇಳಿ ಇವರು ಒಳಗೋಗಿ ಡ್ರೆಸ್ ಹಾಕೊಳ್ತಾರೆ. ಫುಲ್ ಟಿಪ್ ಟಾಪ್ ಡ್ರೆಸ್ ಹಾಕೊಂಡು ಬಂದು ಅವರ ಸೋಫಾದಲ್ಲಿ ಬಂದು ಕೂತ್ಕೊಂಡು ಆ ವ್ಯಕ್ತಿಗೆ ಉತ್ತರ ಅಲ್ಲಿ ಆನ್ಸರ್ ಮಾಡೋದು, ನೀವು ನಾಡಿದ್ದು ಬನ್ನಿ ನನ್ನ ಹತ್ರ, ಇವತ್ತು ನಾನು ರದ್ದಲ್ಲಿದ್ದೀನಿ, ನೀವು ನಾಡಿದ್ದು ಬನ್ನಿ ಅಂತೇಳಿ ಇನ್ನೊಂದು ದಿನದ ಅಪಾಯಿಂಟ್ಮೆಂಟ್ ಅನ್ನು ಕೊಡ್ತಾರೆ. ಅಷ್ಟು ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟು ವಾಪಸ್ ಹೋಗಿ ಮತ್ತವರು ಈ ಡ್ರೆಸ್ಸನ್ನೆಲ್ಲ ಚೇಂಜ್ ಮಾಡ್ಕೊಳ್ತಾರೆ. ಅಂದರೆ
ಯಾರೇ ಆಗ್ಲಿ, ಈಗ ನೀವು ರಜದಲ್ಲಿ ಇದ್ರೆ ನೀವು ಯಾವ ಡ್ರೆಸ್ ಅಲ್ಲಿ ಇರ್ತೀರೋ ಅದೇ ಡ್ರೆಸ್ ಅಲ್ಲಿ ಬಂದ್ಬಿಟ್ಟು ಸಾಮಾನ್ಯವಾಗಿ ನಾವು ಮಾಡೋದು ರಿಸೀವ್ ಮಾಡ್ತೀವಿ, ಮಾತಾಡಿಸ್ಬಿಡ್ತೀವಿ, ಅವ್ರಿಗೆ ಹೇಳ್ಬಿಡ್ತೀವಿ. ಅಂದ್ರೆ ಬೇರೆಯವ್ರಿಗೆ ಯಾವಾಗ್ಲೂ ನೋಡಿ, ನಾವು ಯಾವುದೇ ವಿಶ್ವೇಶ್ವರಯ್ಯನವ್ರ ಫೋಟೋ ನೋಡ್ಲಿ, ಅಲ್ಲಿ ಮೈಸೂರು ಪೇಟ ಇರುತ್ತೆ, ಅಲ್ಲಿ ಗರಿಗರಿಯಾದಂತಹ ಉಡುಪಿರುತ್ತೆ, ನಾವು ಬೇರೆ ನೋಡೋದೇ ಇಲ್ಲ, ಕ್ಯಾಶುವಲ್ ಡ್ರೆಸ್ ಅಂತ ನೋಡೋದೇ ಇಲ್ಲ ನಾವು. ಯಾಕೆಂದ್ರೆ ಅಂತ ಶಿಸ್ತಿನ ಸಿಪಾಯಿ ಅವರಾಗಿದ್ರು ಅನ್ನೋದನ್ನ ಗಮನ ಹರಿಸ್ಬೇಕು. ಮತ್ತೆ ನಮ್ಮ ವೀಕ್ಷಕರು ಗಮನ ಹರಿಸ್ತಾ ಇರೋದು, ಜಾಸ್ತಿ ಕೇಳ್ತಾ ಇರೋದು, ಆರೋಗ್ಯದ ಬಗ್ಗೆ ಹೆಂಗ್ ಕಾಳಜಿ ವಹಿಸ್ಕೊಂಡಿದ್ರು ಅನ್ನೋದನ್ನ ಹೆಚ್ಚು ಕೇಳ್ತಾ ಬಂದ್ರು. ಇನ್ನೊಂದೆರಡು ಏನಾದ್ರು ಅವರಿಂದ ಕಲಿಯಬಹುದಾದಂತ ಪಾಠಗಳು. ನಾವು ಆರೋಗ್ಯದ ಬಗ್ಗೆ ಅವರು ತುಂಬಾ ಶಿಸ್ತಿಯಿಂದ ಇದ್ದಿದ್ದು ಒಂದೇ ಆರೋಗ್ಯ, ಮತ್ತೆ ಸಾತ್ವಿಕ ಆಹಾರ ಸೇವನೆ ಮಾಡ್ತಾ ಇದ್ದಿದ್ದು. ಆಮೇಲೆ ಅವರು ಈ ಒಂದು ಸಮಯ ಪರಿಪಾಲನೆ ಕರೆಕ್ಟ್ ಆಗಿ ಮಾಡ್ಕೊಳ್ತಾ ಇದ್ದಿದ್ದು, ಅಂದ್ರೆ ಆಹಾರ ತಗೊಳ್ಳೋದಕ್ಕೂ ಒಂದು ಕರೆಕ್ಟ್ ಆಗಿ ಅದೇ ಟೈಮಲ್ಲೇ ತಗೊಳ್ತಾ ಇದ್ದಿದ್ದು ಪ್ರತಿನಿತ್ಯ. ಅಂದ್ರೆ ಆರೋಗ್ಯದ ಬಗ್ಗೆ ನಾವು ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇರ್ತೀವಿ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ. ಆ ರೀತಿ ಅವರು ಕಾಯಿಲೆ ಬರದೇ ಇರೋ ಹಾಗೇನೆ ಆಮೇಲೆ ಇರ್ತಾ ಇದ್ರೆ. ಇನ್ನೂ ಒಂದೇನಂದ್ರೆ, ಈಗ ಅವರು 3 ಸ್ಪೂನ್ ತಿಂತೀನಿ ಅಂತಂದ್ರೆ ಆ 3 ಸ್ಪೂನ್ ಮಾತ್ರ ತಿಂತ ಇದ್ದಿದ್ದವರು, ಜಾಸ್ತಿ 4ನೇ ಸ್ಪೂನ್ ತಿಂತಾ ಇರ್ಲಿಲ್ಲ. ಅಂದ್ರೆ ನಾನು 3 ಅಂತ ಹೇಳಿ ಎಕ್ಸಾಂಪಲ್, ಅಂದ್ರೆ ಅಷ್ಟು ಕಂಟ್ರೋಲ್ ಇಟ್ಕೊಳಕ್ ನಾವು ಸಾಧ್ಯ ಆಗೋದಿಲ್ಲ. ನಾಲ್ಗೆ ಚಪಲನ ನಾವು ಬಿಡಬೇಕು, ಆಗ ಖಂಡಿತವಾಗ್ಲೂ ನಾವು ವಿಶ್ವೇಶ್ವರಯ್ಯನಂಗೆ ಇರ್ಬೋದು ಏನೋ ಆರೋಗ್ಯದ ಮಟ್ಟಿಗೆ. ಈ ಹಾರ್ಡ್ ವರ್ಕ್ ಅನ್ನೋದಕ್ಕೂ ಕೂಡ ವಿಶ್ವೇಶ್ವರಯ್ಯನ ಉದಾಹರಣೆ ಕೊಡ್ತೀವಿ. ಕಾರಣ ಏನಂದ್ರೆ, ನಾನು ಸುಮ್ಮನೆ ಒಂದೊಂದ್ಸರಿ ಹೇಳ್ತಾ ಇರ್ತೀನಿ, ಸಾಮಾನ್ಯ ವ್ಯಕ್ತಿ 1,000 ವರ್ಷ ಅಥವಾ 2,000 ವರ್ಷ ಬದುಕಿದ್ರೆ ಏನ್ ಕೆಲಸ ಮಾಡ್ತಾ ಇದ್ರು, ಇವರು 100ನೇ ವರ್ಷದಲ್ಲಿ ಮಾಡಿಬಿಟ್ಟಿದ್ದಾರೆ ಅಂತ. ಅಂದ್ರೆ ಅಷ್ಟು ಚೆನ್ನಾಗಿ ಹಾರ್ಡ್ ವರ್ಕ್ ಅಂದ್ರೆ ಕತ್ತೆ ದುಡ್ದಂಗೆ ದುಡಿತಾ ಇದ್ರು. ಏನಂತೀರಿ? ಹೌದು, ಅವರು ಏನಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕನೂ ಅವರ ಚಿಂತನೆನೆ. ಅವರು ಈ ಸಮಾಜನ ನಾವು ಯಾವ ರೀತಿ ಏಳ್ಗೆ ಮಾಡ್ಬೋದು, ಯಾವ ರೀತಿ ಉದ್ಧಾರ ಮಾಡ್ಬೋದು ಅಂತೇಳಿ ಚಿಂತನೆ ಮಾಡಿ ಯೋಜನೆಗಳನ್ನ ಹಾಕ್ಕೊಂಡು ಅದನ್ನ ಅವರು ಕಾರ್ಯಗತಗೊಳಿಸ್ತಾ ಇದ್ರು. ಅದು ಬಹಳ ಮುಖ್ಯವಾದಂಥದ್ದು. ಅವರು ತುಂಬಾ ಒಂದು ಏನು ಸ್ಥಿತಿವಂತ ಕುಟುಂಬದವರೇನಲ್ಲ ಅವರು, ಆದರೆ ಅವರು ಓದ್ತಾ ಇರುವಾಗ ಏನಂದ್ರೆ ಅವರಿಗೆ ಎಷ್ಟು ಸ್ವಾಭಿಮಾನ ಇತ್ತು ಅಂತಂದ್ರೆ, ಅವರು ಈ ನಾವಿವತ್ತು ಏನು ಈ ಪಿಯರ್ ಟ್ಯೂಟ್ರಿಂಗ್ ಅಂತ ಹೇಳ್ತೀವಿ, ವಿದ್ಯಾರ್ಥಿ ವಿದ್ಯಾರ್ಥಿಗೆ ಪಾಠ ಮಾಡೋವಂಥದ್ದು, ಅಂಥದನ್ನ ಅವರು ಅವಾಗ್ಲೇನೆ ಒಂದು ಕೂರ್ಗ್ ಫ್ಯಾಮಿಲಿಯ ಒಬ್ಬ ವಿದ್ಯಾರ್ಥಿಗೆ ಪಾಠ ಮಾಡಿ ದುಡ್ದು ಅದರಲ್ಲಿ ಅವ್ರ ಫೀಸನ್ನು ಕಟ್ತಾ ಇದ್ರು. ಅಂದ್ರೆ ಎಷ್ಟು ಅವರೊಂದು ಒಂದು ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಅಂತ ಹೇಳೋದಕ್ಕೆ. ಹೌದು, ಅವರು ಇಷ್ಟೆಲ್ಲದ್ರ ಮಧ್ಯೆ ಓದಿನ ಮಧ್ಯದಲ್ಲಿ ಇಷ್ಟನ್ನು ಕೆಲಸನೂ ಮಾಡ್ಕೊಂಡು ಮಾಡ್ತಾ ಇದ್ರು. ಅದು ತುಂಬಾ ಮುಖ್ಯ ಆಗುತ್ತೆ ಸರ್. ನಾನು ವಿಶ್ವೇಶ್ವರನವ್ರಿಗೆ ಹೆಚ್ಚು ಗೌರವ ಕೊಡ್ಲಿಕ್ಕೆ ಮತ್ತೊಂದು ಕಾರಣ ಅಂದ್ರೆ, ಅವರು ಎಲ್ಲ ಮಗ್ಗಲಗಳಗಡೆ ಗಮನ ಕೊಟ್ಟಿದ್ದು. ನಾವು ಆಗ್ಲೇ ಕೂಡ ಪ್ರಸ್ತಾಪ ಮಾಡಿದ್ವಿ, ಕನ್ನಡ ಸಾಹಿತ್ಯ ಪರಿಷತ್ತನ್ನ ಆರಂಭ ಮಾಡೋದಾಗಿರ್ಬೋದು, ಅಥವಾ ಈಗಿರುವಂತಹ ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಗ್ಬೋದು, 100ನೇ ವರ್ಷವನ್ನ ಈ FKCCI ಆಚರಿಸ್ತಾ ಇದೆ. ಅಂದ್ರೆ ಅವರು ಆರಂಭ ಮಾಡಿ 100 ವರ್ಷ ಆಯ್ತು ಆ FKCCI ನ. ಅಷ್ಟೇ ಅಲ್ಲ, ಮನರಂಜನೆ ವಿಶ್ರಾಂತಿಗೆ ಬೇಕು ಅಂತ ಸೆಂಚುರಿ ಕ್ಲಬ್ ಅನ್ನು ಆರಂಭ ಮಾಡ್ತಾರೆ. ಅಂದ್ರೆ ವಿಶ್ವೇಶ್ವರಯ್ಯನವರು ಇಂಥದ್ ಮಾಡ್ಲಿಲ್ಲ ಅನ್ನೋ ತರ ಕೆಲಸ ಮಾಡ್ಬಿಟ್ರಲ್ಲ ಸರ್ ಅವರು. ಏನಂತೀರಾ ಸರ್? ಹೌದು, ಅವರು ಬಹಳ ಒಂದು ಬೇರೆ ಬೇರೆ ತರದಲ್ಲಿ ಯೋಚನೆ ಮಾಡಿದ್ದಾರೆ. ಅವರು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಮೈಸೂರು ಇಂಜಿನಿಯರ್ಸ್ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗಿರ್ತಾರೆ. ಆಗ ಅವರು ಒಂದ್ ಕಡೆ ಭಾಷಣ ಮಾಡ್ತಾ ಹೇಳ್ತಾರೆ, ನಿಮ್ಮ ಎಲ್ಲ ಮನೆಗಳಲ್ಲಿ ನಿಮ್ ನಿಮ್ಮ ಹತ್ರ ಒಂದೊಂದು ಈ ತರದ ಒಂದು ಟೆಕ್ನಿಕಲ್ ಬುಕ್ಸ್ಗಳಿದೆ, ನಿಮ್ಮ ಹತ್ರ ಎಲ್ಲ ಇಂಥ ಕಲೆಕ್ಷನ್ಗಳಿದೆ, ಈ ಕಲೆಕ್ಷನ್ಗಳನ್ನೆಲ್ಲ ನೀವು ಮಾತ್ರ ಓದಿದ್ದೀರಾ, ಅದನ್ನ ಸಾರ್ವಜನಿಕವಾಗಿ ಎಲ್ರಿಗೂ ಓದೋ ಹಂಗೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಇಲ್ಲೊಂದು ಲೈಬ್ರರಿ ಅಂತ ಹೇಳಿ ಯಾಕೆ ಶುರು ಮಾಡಬಾರ್ದು ನಾವು ಅಂತ ಹೇಳ್ಬಿಟ್ಟು ಮೈಸೂರು ಇಂಜಿನಿಯರ್ಸ್ ಅಸೋಸಿಯೇಷನ್ ಅಲ್ಲಿ ಒಂದು ಲೈಬ್ರರಿನ ಶುರು ಮಾಡೋದಕ್ಕೆ ಅವರು ಕಾರಣೀಕರ್ತರಾಗ್ತಾರೆ. ಅದೇ ತರ ಅವರು ಎಲ್ಲ ಒಂದು ರೀತಿನಲ್ಲೂ ಸಾಮಾಜಿಕವಾಗಿ ಅವರು ಸಮಾಜದ ಬಗ್ಗೆ ಒಂದು ಕಳಕಳಿಯನ್ನ ತೋರಿಸಿ ಸೆಂಚುರಿ ಕ್ಲಬ್ನು ಅಷ್ಟೇನೆ, ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು FKCCI ಎಲ್ಲದೂ ಅಷ್ಟೇನೆ. ಇದು ಎಲ್ಲದನ್ನು ಒಂದು ರೀತಿನಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಗೆ ಯಾವ್ಯಾವ ಮಗ್ಗಲಲ್ಲಿ ಬೇಕಾಗುತ್ತೆ ಅಂತ ಹೇಳಿ ಕಾರ್ಯಗತ ಆಗ್ಬೇಕು ಅಂತ ಹೇಳ್ಬಿಟ್ಟು ಅಂತ ಎಲ್ಲ ಮಗ್ಗಲುಗಳಲ್ಲೂ ಅವರು ಕೆಲಸ ಮಾಡಿ. ಹೌದು, ಅದು ತುಂಬಾ ಮುಖ್ಯ ಆಗುತ್ತೆ. ಇಷ್ಟೆಲ್ಲ ಕೆಲಸ ಮಾಡಿದ್ರು ನಾನು, ಆದ್ರೆ ಎಂಜಿನಿಯರ್ ಆಗಿ ಅವರು ಇಂಜಿನಿಯರ್ಸ್ ಡೇ ಅಂತ ನಾವ್ ಇವತ್ತು ಆಚರಿಸ್ಬೇಕು ಅಂತ ಅಂದ್ರೆ, ಇಂಜಿನಿಯರ್ನ ಗುಣ ಇತ್ತಲ್ಲ, ಇಂಜಿನಿಯರ್ ಡೇ ಮಹತ್ವ ಇವತ್ತು ಹೇಗೆ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು, ಮತ್ತು ಅವರಿಂದ ನಾವು ಏನನ್ನ ನಿರೀಕ್ಷೆ ಮಾಡ್ಬೋದು, ಅಥವಾ ಇಂಜಿನಿಯರ್ಗಳಿಂದ, ನೀವೊಂದು ಇಂಜಿನಿಯರಿಂಗ್ ಕಾಲೇಜ್ನ ಪ್ರಿನ್ಸಿಪಾಲ್ ಕೂಡ ಆಗಿದ್ದೀರಿ, ಏನು ಇಂಜಿನಿಯರ್ಸ್ ಏನು ತಗೋಬೇಕು ವಿಶೇಷನವರಿಂದ?
ಪ್ಲಾನಿಂಗ್, ಅವರು ಮಾಡಿದಂತ ಒಂದು ಪ್ಲಾನಿಂಗ್ ಏನಿದೆ ಯಾವುದೇ ಕೆಲಸ. ನಾನೊಂದು ಸ್ಪೀಚ್ ಇಂದ ಎಕ್ಸಾಂಪಲ್ ಹೇಳದ್ನಲ್ಲ, ಹಂಗೆ ಒಂದು ಸ್ಪೀಚ್ ಮಾಡೋದು ಕೂಡ ಅವರು ಪ್ಲಾನ್ ಮಾಡೇನೆ ಸ್ಪೀಚ್ ಮಾಡ್ತಾ ಇದ್ದಿದ್ದು, ನಾಲ್ಕೈದು ಸರಿ ಅದನ್ನ ಓದ್ಕೊಂಡು ಎಲ್ಲ ಮಾಡಿ ಮಾಡ್ತಾ ಇದ್ದಿದ್ದು. ಅಂದ್ರೆ ಅವರು ಯಾವುದೇ ವಿಷಯ ಆಗಲಿ ಅದನ್ನ ಒಂದು ಪ್ಲಾನಿಂಗ್ನ ಕರೆಕ್ಟ್ ಆಗಿ ಮಾಡ್ಕೊಂಡೇನೆ ಮಾಡ್ತಾ ಇದ್ದಿದ್ದು, ಅವರು ಎಕ್ಸಿಕ್ಯೂಷನ್ ಮಾಡ್ತಾ ಇದ್ದಿದ್ದು. ನಮ್ಮ ಅವರು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಹೇಳಿದ್ದಾರೆ, ನಮ್ಮ ದೇಶದ ದಿ ಕರ್ಸ್ ಆಫ್ ಅವರ್ ನೇಷನ್ ಈಸ್ ಲೇಜಿನೆಸ್ ಅಂತ. ಅಂದ್ರೆ ನಮ್ಮ ಒಂದು ಈ ಲೇಜಿನೆಸ್ ಅನ್ನೋದನ್ನ ನಾವು ಆದಷ್ಟು ದೂರ ಇಡಬೇಕು. ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ತಮಾಷೆಯಾಗಿ ಒಂದ್ ಕಡೆ ಬರೆದಿದ್ದಾರೆ, ಅದನ್ನ ಮೈಸೂರು ಇಂಜಿನಿಯರ್ಸ್ ಅಸೋಸಿಯೇಷನ್ ಬುಕ್ ಅಲ್ಲೇನೆ ಬರೆದಿದ್ದಾರೆ ಅದನ್ನ, ಐದ್ ಜನನ ನಾವು ಕೆಲಸ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡ್ರೆ ಅದರಲ್ಲಿ ಒಬ್ಬ ಸರಿಯಾಗಿ ಕೆಲಸ ಮಾಡ್ತಾ ಇರ್ತಾನೆ, ಇನ್ನೊಬ್ಬ ರೆಸ್ಟ್ ತಗೊಳ್ತಾ ಇರ್ತಾನೆ, ಒಬ್ಬ ನಿದ್ದೆ ಮಾಡ್ತಾ ಇರ್ತಾನೆ, ಮತ್ತೊಬ್ಬ ಇವ್ರನ್ನ ನೋಡ್ತಾ ಇರ್ತಾನೆ, ಕೊನೆಯವನು ಈ ಮೂರು ಜನರನ್ನ ನೋಡ್ತಾ ಇರ್ತಾನೆ. ಹಂಗಾಗಿ ಐದ್ ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಬ್ಬ ಮಾತ್ರ ದುಡಿತಾ ಇರ್ತಾನೆ. ಈ ತರ ಆಗ್ಬಾರ್ದು ಲೇಜಿನೆಸ್. ಅಂದ್ರೆ ಟೀಮ್ ವರ್ಕ್ ಅಲ್ಲೂ ಕೂಡ ಯಾರೋ ಒಬ್ರು ಕೆಲಸ ಮಾಡೋದು, ಉಳಿದವ್ರು ಯಾರು ಕೆಲಸ ಮಾಡದೆ ಇರೋದು, ಆ ತರ ಎಲ್ಲ ಆಗ್ಬಾರ್ದು. ಟೀಮ್ ವರ್ಕ್ ಅಲ್ಲಿ ನಮ್ಮ ಎಲ್ಲ ಯಾರೇ ಇರಲಿ ಅವರ ಕೆಲಸನ ಸರಿಯಾಗಿ ಮಾಡಬೇಕು ಅಂಥೇಳಿ ಒಂದು ವಿಶ್ವೇಶ್ವರಯ್ಯನವರು ಒಂದು ಮಾದರಿ. ವಿಶ್ವೇಶ್ವರಯ್ಯನವರು ಹೇಳಿರುವ ಮಾತುಗಳನ್ನು ಕಲೆ ಹಾಕೋದಾದರೆ ಸುಮಾರು ವಿಷಯಗಳಿದೆ, ಅದರಲ್ಲಿ ಒಂದೇ ಒಂದು ಕೋಟ್ನ ಕಡೆಗೆ ತಮ್ಮ ಗಮನ ಸೆಳೀತಾನೆ. ಎ ಸಿವಿಲೈಸ್ಡ್ ನೇಷನ್ ಈಸ್ ಡಿಸ್ಟಿಂಗ್ವಿಶ್ಡ್ ಫ್ರಮ್ ಎನ್ ಅನ್ಸಿವಿಲೈಸ್ಡ್ ಒನ್ ಬೈ ದ ಎಕ್ಸ್ಟೆಂಟ್ ಆಫ್ ಇಟ್ಸ್ ಅಕ್ವೈರ್ಡ್ ಇಂಟೆಲಿಜೆನ್ಸ್ ಅಂಡ್ ಸ್ಕಿಲ್ ಅಂತ. ಅಂದರೆ ಆ ಬುದ್ಧಿವಂತಿಕೆ ಮತ್ತು ಕೌಶಲ್ಯದ ಕಡೆಗೆ ತುಂಬ ಹೆಚ್ಚು ಗಮನ ಕೊಡ್ತಾರಲ್ವಾ ಸರ್? ಹೌದು, ಅವರು ಬುದ್ಧಿವಂತಿಕೆ ಮತ್ತು ಕೌಶಲ್ಯ. ಸ್ಕಿಲ್ ಡೆವಲಪ್ಮೆಂಟ್ ಅಂತ ಇವತ್ತು ನಾವು ಏನು ಮಾತಾಡ್ತಾ ಇದ್ದೀವಿ, ಈ ಸ್ಕಿಲ್ ಡೆವಲಪ್ಮೆಂಟ್ಗೆ ಅವರು ತುಂಬ ಒಂದು ಒತ್ತನ್ನು ಕೊಡ್ತಾ ಇದ್ರು ಅವರು. ಹಾಗಾಗಿನೆ ಏನು ಮಾಡಿದ್ರು ಅಂದರೆ, ಇವರು ಭದ್ರಾವತಿ ಫ್ಯಾಕ್ಟ್ರಿ ಕ್ಲೋಸ್ ಆಗುತ್ತೆ ಅಂತ ಆದಾಗ ಅದನ್ನು ಮತ್ತೆ ರೀಓಪನ್ ಮಾಡೋದಕ್ಕೋಸ್ಕರ ವಿಶ್ವೇಶ್ವರಯ್ಯನವ್ರನ್ನ ಅಲ್ಲಿ ಕಳಿಸ್ಕೊಟ್ಟಾಗ ಇವರು ಕೆಲಸ ಮಾಡ್ತಾರೆ. ಕೆಲಸ ಮಾಡಿದಾಗ ಇವರಿಗೆ ಸುಮಾರಷ್ಟು ಹಣ ಬರಬೇಕಾಗುತ್ತೆ. ಎಷ್ಟು ಹಣ ಅಂತೇಳೆಲ್ಲ ಅವರಿಗೆ ಯಾರಿಗೂ ಗೊತ್ತಿರಲ್ಲ ಅವಾಗ. ಆದರೆ ಆ ಹಣ ಬಂದಿದ್ದು ಕೊನೆಗೆ ಅದು ಗೊತ್ತಾಗುತ್ತದು 2 ಲಕ್ಷ ರೂಪಾಯಿ ಬರುತ್ತೆ ಅವರಿಗೆ. ಆಗಿನ ಕಾಲದಲ್ಲಿ 2 ಲಕ್ಷ ರೂಪಾಯಿ ಅಂದರೆ ಯೋಚನೆ ಮಾಡಿ, ಆ 2 ಲಕ್ಷ ರೂಪಾಯಿನ ಇವರೇನು ಮಾಡ್ತಾರೆ, ಇಲ್ಲಿ ಒಂದು ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ನ ಶುರು ಮಾಡಬೇಕು ಬೆಂಗಳೂರಲ್ಲಿ ಅಂತ ಹೇಳಿಬಿಟ್ಟು ನಮ್ಮ ಯುವಜನತೆಗೆ ನೀವು ಹೇಳ್ದಂಗೆ ಈ ಸ್ಕಿಲ್ ಡೆವಲಪ್ಮೆಂಟನ್ನು ನಾವು ಯಾವ ರೀತಿ ಅವರಿಗೆ ಹೇಳ್ಕೊಡ್ಬೋದು, ಅದಕ್ಕೋಸ್ಕರ ಒಂದು ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ನ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಬೇಕು ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಇವರಿಗೆ ಬಂದಂಥ 2 ಲಕ್ಷ ರೂಪಾಯಿನ ನೇರವಾಗಿ ಅದೇ ಇನ್ಸ್ಟಿಟ್ಯೂಟ್ನ ಶುರು ಮಾಡೋದಕ್ಕೇನೆ ಕೊಟ್ಬಿಡ್ತಾರೆ. ಆದರೆ ಅವರೆಲ್ಲ ಬಂದು ಏನು ಹೇಳ್ತಾರೆ ಅವಾಗ ಅಂದರೆ, ವಿಶ್ವೇಶ್ವರಯ್ಯನವ್ರನ್ನ ಹೆಸರನ್ನೇ ಇದಕ್ಕೆ ಇಟ್ಬಿಡೋಣ ಈ ಇನ್ಸ್ಟಿಟ್ಯೂಟ್ಗೆ ಅಂತ ಹೇಳ್ತಾರೆ. ಹಂಗೆ ಹೇಳಿದಾಗ ವಿಶ್ವೇಶ್ವರಯ್ಯನವ್ರು ಒಪ್ಕೊಳ್ಳಲ್ಲ, ಬೇಡ ನನ್ನ ಹೆಸರು ಬೇಡ, ಇದಕ್ಕೆ ಮಹಾರಾಜರ ಹೆಸರಿಡಿ, ಅವರು ಎಲ್ಲದಕ್ಕೂ. ಹಾಗಾಗಿ ಎಚ್ ಎಪಿ ಪಾಲಿಟೆಕ್ನಿಕ್ ಎಲ್ಲ ಆಯ್ತು. ಡಾಕ್ಟರ್ ಗೋಪಾಲ ಕೃಷ್ಣ ಅವರೇ, ತಾವು ವಿಶ್ವೇಶ್ವರಯ್ಯನ ಅವರಿಂದ ಏನೇನು ಗುಣಗಳನ್ನು ನಾವೆಲ್ಲ ಕಲಿಬಹುದು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.